ನಾನು ಹೇಳ್ತೀನಿ ಇವತ್ತು ಮುಖ್ಯಮಂತ್ರಿಯಾಗಿ, ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳ್ತೀನಿ, ಬಜೆಟ್ ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ದುಡ್ಡಿನ ತೊಂದರೆ ಇಲ್ಲ. ಮತ್ತೆ 5 ಗ್ಯಾರಂಟಿ ಯೋಜನೆಗಳಿರುತ್ತೆ ನಮ್ಮ ಸರ್ಕಾರದ ಅವಧಿವರೆಗೆ, ಯಾವ ಕಾರಣಕ್ಕೂ ಕೂಡ ನಿಲ್ಲಿಸಲ್ಲ ಅಂತಕ್ಕಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದೇವೆ. ನಾವು ಹೇಳಿ ನೋಡೋಣ, ಅವರು 2008-13 ಅಧಿಕಾರದಲ್ಲಿ, ಆಮೇಲೆ ಹಿಂಭಾಗದಲ್ಲಿಂದ ಬಂದು 2019-23 ಇದ್ರು. ಚಾಮರಾಜನಗರಕ್ಕೆ ಏನ್ ಕೆಲಸ ಮಾಡಿದ್ದಾರೆ ಅಂತ ಹೇಳಿ, ಏನ್ ಮಾಡಿದ್ದಾರೆ ಹೇಳಿ, ಏನಾದ್ರು ಮಾಡಿದಾರ, ಏನಾದ್ರು ಮಾಡಿದಾರ, ಏನ್ ಮಾರಲ್ ರೈಟ್ ಏನಿದೆ ಇವರಿಗೆ, ವಾಟ್ ಮಾರಲ್ ರೈಟ್? ಸುಮ್ಮನೆ ಹೇಳೋದು, ಸುಳ್ಳನ್ನೇ 100 ಸಾರಿ ಹೇಳಿ 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 ಸತ್ಯ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋದು ಅದೇ ಬಿಜೆಪಿ ಅವ್ರದ ಕಸಬು, ಬೇರೆ ಏನೂ ಇಲ್ಲ. ಸುಳ್ಳು ಆರೋಪಗಳು ಮಾಡೋದು, ಸುಳ್ಳು ಆರೋಪಗಳನ್ನು ಮಾಡೋದು. ಯಾರು ವಿರೋಧ ಪಕ್ಷದವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಕ್ರಿಯವಾಗಿರಬೇಕಿದ್ದ, ಅಂಕಿಅಂಶಗಳ ಮೇಲೆ ಸರ್ಕಾರ ಮಾಡತಕ್ಕಂಥ ತಪ್ಪುಗಳನ್ನ ದೋಷಗಳನ್ನ ಹೇಳಬೇಕು. ಅದು ಬಿಟ್ಟು ಸುಳ್ಳು ಆರೋಪಗಳನ್ನ ಮಾಡಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ. ನಿನ್ನೆ ಬಿಜೆಪಿಯವರು ಹೇಳ್ತಾ ಇದ್ರು, ಜನರನ್ನ ದಾರಿ ತಪ್ಪಿಸ್ಬಿಟ್ಟು ಸುಳ್ಳೇಳಿ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದ್ಬಿಟ್ರು. ಏನ್ ದಾರಿ ತಪ್ಪಿಸಿ ಸುಳ್ಳೇಳಿ 1,00,000 ಎಷ್ಟು ಇದು ಮಾನವೀಯ ಸಂದೇಶದ ಜನವಾಹಿನಿ.